ಸ್ನೇಹಿತರೆ ನಮಸ್ಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಚುನಾವಣಾ ಭಾಷಣಕ್ಕೆ ಬಂದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅವರು ಪ್ರಧಾನಮಂತ್ರಿ ಆಗಿರೋದ್ರಿಂದ ಅವರ ಭಾಷಣದ ಬಗ್ಗೆ, ಅದರಲ್ಲೂ ಚುನಾವಣಾ ಭಾಷಣದ ಬಗ್ಗೆ ನಮ್ಮೆಲ್ಲರಲ್ಲೂ ನಿರೀಕ್ಷೆಗಳಿದ್ವು. ಆದರೆ ಅವರು ಯಾವುದೇ ಭಾಷಣಗಳಲ್ಲಾಗಲಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಡಬಲ್ ಎಂಜಿನ್ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಅವರ ಭಾಷಣದಲ್ಲಿ ಪ್ರಸ್ತಾಪ ಇಲ್ಲ, ಮತ್ತು ಮುಂದೆ ಏನ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಆದ್ರೆ ಎಲ್ಲಾ ಭಾಷಣಗಳಲ್ಲೂ ಅವ್ರು ಮಾತಾಡಿದ್ದೇನು ಅಂತಂದ್ರೆ, ಕರ್ನಾಟಕವನ್ನು ನಂಬರ್ ಒನ್ ರಾಜ್ಯ ಮಾಡಬೇಕು ಅಂತಂದ್ರೆ ಬಿಜೆಪಿ ವೋಟ್ ಹಾಕಿ ಅನ್ನೋ ಮಾತು. आप मुझे बताइए, आज पूरे हिंदुस्तान में कर्नाटक को नंबर वन बनाना चाहिए कि नहीं बनाना चाहिए? जो बीजेपी को आप वोट देंगे ना, वो कर्नाटक को नंबर एक बनाएगा. कर्नाटक नंबर वन राज्य ಮಾಡಬೇಕು ಅಂತಂದ್ರೆ ಬಿಜೆಪಿ ವೋಟ್ ಹಾಕಿ ಅಂತ ಹೇಳಿದರು. ಆದರೆ ತಮ್ಮ ಯಾವುದೇ ಭಾಷಣಗಳಲ್ಲೂ ಕೂಡ ಕರ್ನಾಟಕವನ್ನ ನಂಬರ್ ಒನ್ ರಾಜ್ಯ ಹೇಗೆ ಮಾಡ್ತೀವಿ ಅಂತ ಹೇಳಲಿಲ್ಲ ಅವರು. ಇಲ್ಲಿ ನಮಗೆ ಮೂಡೋ ಪ್ರಶ್ನೆ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯವನ್ನು ನಂಬರ್ ಒನ್ ರಾಜ್ಯ ಮಾಡ್ತಾ ಇದೀವಿ ಅಂತ ಮೋದಿ ಅವರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಏನಿದೆ ನೋಡಿ, 2018-19 ತನಕ ಒಟ್ಟು ಕರ್ನಾಟಕ ರಾಜ್ಯದ ಮೇಲಿದ್ದಂತ ಸಾಲ 2.5 ಲಕ್ಷ ಕೋಟಿಯಷ್ಟು ಹತ್ತತ್ರ. ಈ 4 ವರ್ಷಗಳಲ್ಲಿ ಡಬಲ್ ಎಂಜಿನ್ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದ ಮೇಲೆ ಬಿದ್ದಿರತಕ್ಕಂತ ಸಾಲ 3 ಲಕ್ಷ ಕೋಟಿಗಿಂತ ಹೆಚ್ಚು ಅಡಿಷನಲ್ ಆಗಿ, ಈಗ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದ ಮೇಲೆ ಇರತಕ್ಕಂತ ಸಾಲ 6 ಲಕ್ಷ ಕೋಟಿಗಿಂತ ಹೆಚ್ಚು ಹತ್ತತ್ರ. ಈ ಕಡೆಯ 4 ವರ್ಷಗಳಲ್ಲಿ ಗುಜರಾತ್ ಸರ್ಕಾರ ಏನ್ ಸಾಲ ಮಾಡಿದ್ಯೋ ಅದರ ದುಪ್ಪಟ್ಟು ಸಾಲ ಕರ್ನಾಟಕ ರಾಜ್ಯ ಮಾಡಿದೆ. ಉತ್ತರ ಪ್ರದೇಶ ರಾಜ್ಯ ಏನ್ ಸಾಲ ಮಾಡಿದ್ಯೋ ಅದಕ್ಕಿಂತ ದುಪ್ಪಟ್ಟು ಸಾಲ ಕರ್ನಾಟಕ ರಾಜ್ಯ ಮಾಡಿದೆ. ಇಷ್ಟೊಂದು ಸಾಲವನ್ನ ತಲೆಯ ಮೇಲೆ ಹೊತ್ತುಕೊಂಡಂತ ಯಾವುದೇ ರಾಜ್ಯ ನಂಬರ್ ಒನ್ ರಾಜ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇದಕ್ಕೆ ಪ್ರಧಾನಮಂತ್ರಿ ಉತ್ತರ ಕೊಡಬೇಕಲ್ವೇ? ಮತ್ತು ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಏನು ತೆರಿಗೆ ಹೋಗ್ತಾ ಇದೆಯೋ, ಜಿಎಸ್ಟಿ ಇಂದ ಆಗಿರಬಹುದು, ನೇರವಾದ ಇನ್ಕಮ್ ಟ್ಯಾಕ್ಸ್ ಇಂದ ಆಗಿರಬಹುದು, ಕಸ್ಟಮ್ಸ್ ಇಂದ ಆಗಿರಬಹುದು, ಒಟ್ಟಾರೆ ತೆರಿಗೆ ಕರ್ನಾಟಕ ರಾಜ್ಯದಿಂದ 4 ಲಕ್ಷ ಕೋಟಿಗಿಂತ ಹೆಚ್ಚಿನ ತೆರಿಗೆ ಕರ್ನಾಟಕದಿಂದ ಹೋಗ್ತಾ ಇದೆ ಕೇಂದ್ರಕ್ಕೆ. ಆದ್ರೆ ಕೇಂದ್ರದಿಂದ ನಮಗೆ ಕೊಡ್ತಾ ಇರೋ ತೆರಿಗೆ ಪಾಲು 35,000 ರಿಂದ 37,000 ಕೋಟಿಗಳಷ್ಟೇ. ಅಂದ್ರೆ 1 ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ಅವ್ರು ನಮ್ಗೆ ವಾಪಸ್ ಕೊಡ್ತಾ ಇರೋದು 10 ಪೈಸಾ ಅಷ್ಟೇ. ಇಷ್ಟೊಂದು ಕಡಿಮೆ ಅನುದಾನವನ್ನು ಕೊಟ್ಟು ಕರ್ನಾಟಕ ರಾಜ್ಯವನ್ನ ಹೇಗೆ ನಂಬರ್ ಒನ್ ರಾಜ್ಯ ಮಾಡಲಿಕ್ಕೆ ಸಾಧ್ಯ? ಇದಕ್ಕೆ ಪ್ರಧಾನಮಂತ್ರಿ ಉತ್ತರ ಕೊಡಲಿಲ್ಲ. ಕರ್ನಾಟಕ ರಾಜ್ಯಕ್ಕೆ 15th ಫೈನಾನ್ಸ್ ಕಮಿಷನ್ 5,495 ಕೋಟಿ ರೂಪಾಯಿಯಷ್ಟು ಪರಿಹಾರ ಕೊಡಿ ಅಂತ ಹೇಳಿದ್ರು, ಅದನ್ನ ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನು ನೆರೆ ಬಂತೋ, ಬರ ಬಂತೋ, ಆ ನೆರೆ ಪರಿಹಾರ ಎಷ್ಟು ಕೇಳಿದ್ರು ಅದರ ಅರ್ಧ ಕೂಡ ಕರ್ನಾಟಕ ರಾಜ್ಯ ಕೊಡಲಿಲ್ಲ. ಈ ರೀತಿ ಅತ್ಯಂತ ಕಡಿಮೆ ಹಣವನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟು, ಅತಿ ಹೆಚ್ಚು ತಗೊಂಡು, ಆದ್ರೆ ಕೊಡುವಾಗ ಅತಿ ಕಡಿಮೆ ಅನುದಾನವನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟು ಕರ್ನಾಟಕ ರಾಜ್ಯವನ್ನ ನಂಬರ್ ಒನ್ ರಾಜ್ಯ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ಯಾವುದೇ ಅಂಶವನ್ನು ಮೋದಿ ಅವರು ತಮ್ಮ ಭಾಷಣಗಳಲ್ಲಿ ಹೇಳಲಿಲ್ಲ. ಹೇಳಿದ್ದಿಷ್ಟೇ ಅವರು, ನಾವು ಕರ್ನಾಟಕ ರಾಜ್ಯವನ್ನು ನಂಬರ್ ಒನ್ ರಾಜ್ಯ ಮಾಡ್ತೇವೆ, ಹಾಗೆ ಮಾಡಬೇಕು ಅಂದ್ರೆ ಬಿಜೆಪಿ ವೋಟ್ ಹಾಕಿ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಂತಂದ್ರೆ, ಯಾವುದೇ ರಾಜ್ಯವಾಗಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಇದ್ದಾಗ ಅಂಥ ರಾಜ್ಯ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ, ನಂಬರ್ ಒನ್ ರಾಜ್ಯ ಆಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಇಲ್ಲಿ ಇನ್ನೊಂದು ತಮಾಷೆ ಅನ್ಸಬಹುದಾದ ಗಂಭೀರವಾದ ವಿಷಯ ಇದೆ. ಏನು ಅಂತಂದ್ರೆ, ಗುಜರಾತ್ ಅಲ್ಲಿ ಕಡೆ 25-26 ವರ್ಷಗಳಿಂದನೂ ಬಿಜೆಪಿನೇ ಅಧಿಕಾರದಲ್ಲಿದೆ, ಬಿಜೆಪಿನೇ ಸರ್ಕಾರ ನಡೆಸ್ತಾ ಇದೆ. 13 ವರ್ಷಗಳ ಕಾಲ ಸ್ವತಃ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು, 2001-2014. ಆಮೇಲೆ ಕಡೆಯ 9 ವರ್ಷಗಳಿಂದ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಗುಜರಾತ್ ಅಲ್ಲಿ ಬಿಜೆಪಿ ಸರ್ಕಾರನೇ ಇದೆ. ಹೀಗಿದ್ರೂ ಕೂಡ ಗುಜರಾತ್ ಅನ್ನ ಈ ದೇಶದ ನಂಬರ್ ಒನ್ ರಾಜ್ಯ ಮಾಡ್ಲಿಕ್ಕಾಗಿಲ್ಲ. GDP ನಲ್ಲಿ ತಗೊಂಡ್ರೆ ಗುಜರಾತ್ 4ನೇ ಪ್ಲೇಸ್ ಅಲ್ಲಿ ಇದೆ, ತಮಿಳ್ನಾಡು 2ನೇ ಪ್ಲೇಸ್ ಅಲ್ಲಿ ಇದೆ. ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ತಗೊಂಡ್ರೆ ಗುಜರಾತ್ 7ನೇ ಪ್ಲೇಸ್ ಅಲ್ಲೂ 8ನೇ ಪ್ಲೇಸ್ ಅಲ್ಲೂ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ರಾಜ್ಯ ಮುಂದುವರೆದಿದೆ ಅಂತ ಹೇಳಬೇಕಾದ್ರೆ ನಾವು ತಗೊಳ್ಳುವಂತ ಮಾನದಂಡ, ಸಾಧಾರಣವಾಗಿ ಉತ್ತಮವಾದ ಮಾನದಂಡ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ. ಈ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಗುಜರಾತ್ ಇವತ್ತಿಗೂ ಕೂಡ 20ನೇ ಪ್ಲೇಸ್ಗಿಂತ ಮೇಲಿದೆ. ಕರ್ನಾಟಕ ಗುಜರಾತ್ಗಿಂತ ಬೆಟರ್ ಆಗಿದೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ. ತಮಿಳುನಾಡು ಕರ್ನಾಟಕಕ್ಕಿಂತ ಬೆಟರ್ ಆಗಿದೆ. ಇಡೀ ದೇಶದಲ್ಲಿ ಕೇರಳ ನಂಬರ್ ಒನ್ ಅಲ್ಲಿದೆ. ಅಂದ್ರೆ ಗುಜರಾತ್ನ ನಂಬರ್ ಒನ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಕರ್ನಾಟಕವನ್ನ ನಂಬರ್ ಒನ್ ಮಾಡ್ಲಿಕ್ಕೆ ಹೇಗ್ ಸಾಧ್ಯ? ಅಂದ್ರೆ ಇದು 15 ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ, ಬ್ಲಾಕ್ ಮನಿ ವಾಪಸ್ ತಗೊಂಡ್ಬಂದು, ಆಮೇಲೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ರೈತರಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದಂತ ಚುನಾವಣಾ ಜುಮ್ಲಾಗಳೇನಿದ್ವಲ್ಲ, ಆ ರೀತಿಯ ಚುನಾವಣಾ ಜುಮ್ಲಾ ಇದು ಅಂತ ಯಾರಿಗೆ ಆದ್ರೂ ಅನ್ಸಲ್ವೇ? ಒಟ್ಟಿನಲ್ಲಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಬಗ್ಗೆ, ನಂಬರ್ ಒನ್ ಮಾಡೋದ್ರ ಬಗ್ಗೆ ಅವ್ರೇನ್ ಮಾತಾಡಿದ್ರು, ನಮಗೆ ಅನಿಸಿದ ಅನಿಸಿಕೆ ಎಷ್ಟು? ಮುಂದಿನ ನಿರ್ಧಾರ ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರಾದ ನಿಮಗೆ ಬಿಟ್ಟಿದ್ದು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.